ಕಲಬುರಗಿಯ ಸುಕ್ಷೇತ್ರ ಗುರು ಚಿಕ್ಕ ವೀರೇಶ್ವರ ಸಂಸ್ಥಾನ ಹಿರೇಮಠದಿಂದ ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು. ಗುರು ಚಿಕ್ಕ ವೀರೇಶ್ವರ ಸಂಸ್ಥಾನ ಹಿರೇಮಠ ಸಂಸ್ಥಾನವು ಹಲವು ಸಾಮಾಜಿಕ ಕಳಕಳಿ ಕಾರ್ಯಕ್ರಮ ಆಯೋಜಿಸುತ್ತಾ ಬಂದಿದೆ. ಅಂತೆಯೇ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಯುವಕರು ದುಶ್ಚಟಗಳಿಗೆ ತುತ್ತಾಗಿದ್ದಾರೆ. ಅಂತವರಿಗಾಗಿ ಶ್ರೀನಿವಾಸ್ ಸರಡಗಿಯ ಶ್ರೀ ಗುರು ಚಿಕ್ಕ ವೀರೇಶ್ವರ ಸಂಸ್ಥಾನ ಹಿರೇಮಠದಿಂದ ಈ ಬಾರಿ ಬಶೆಮುಕ್ತ ನಾಡು ಅಭಿಯಾನ ಕೈಗೆತ್ತಿಕೊಳ್ಳಲಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕನ್ನಡ ಸಾಹಿತ್ಯ ಸಮ್ಮೇಳನ, ವೈದ್ಯ ಸಮ್ಮೇಳನ, ರೈತ ಸಮ್ಮೇಳನ ಬರಗಾಲದ ಪರಿಸ್ಥಿತಿಯಲ್ಲಿ ಹಳ್ಳಿಗಾಡಿಗೆ ಹೋಗಿ ಪಾದಯಾತ್ರೆಯನ್ನು ಮಾಡಿ ಹಳ್ಳಿಯ ಜನರಿಗೆ ಧೈರ್ಯ ತುಂಬುವ ಕೆಲಸದ ಜೊತೆಯಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಚಾರ. ಅದೇ ರೀತಿಯಾಗಿ ಈ ನಿಶಾಮುಕ್ತ ಸದೃಢ ಸಮಾಜ ಅಂತಕ್ಕಂಥದ್ದನ್ನು ಕೂಡ ಇದು ಒಂದು ಯೋಜನೆಯನ್ನು ಶ್ರೀಮಠದಿಂದ ಇಟ್ಟುಕೊಂಡು ನಾವು ಚಾಲನೆಯನ್ನು ಕೊಡಿಸಿರ್ತಕ್ಕಂಥದ್ದು. ಆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಮಾಜ ಮುಖ್ಯ. ಆದರೆ ಇನ್ನೂ ಕೆಲವು ಜನ ಏನೆಲ್ಲ ಉಪಗಳನ್ನು ಏನೆಲ್ಲ ವಿಚಾರಗಳನ್ನು ವ್ಯಕ್ತಪಡಿಸಿ ಮಾಧ್ಯಮದ ಮುಖಾಂತರ ನಾವು ಕಂಡಿರ್ತಕ್ಕಂಥದ್ದು ಅದರ ಯಾವುದನ್ನು ನಾವು ಗಣನೆಗೆ ತಗೊಳ್ಳದೆ ಇವತ್ತು ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಯುವಕರಾಗಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುಟುಂಬಗಳಾಗಲಿ ಅವು ಬಹಳಷ್ಟು ಅವನತಿಯ ಸ್ಥಿತಿಯಲ್ಲಿರುವುದನ್ನು ಕಂಡು ಸರ್ಕಾರದ ವಿವಿಧ ಇಲಾಖೆಯಲ್ಲಿನ ದಿನಗೂಲಿ ನೌಕರರಿಗೆ ಉಪಧನ ನೀಡುವಂತೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸರ್ಕಾರದ ವಿವಿಧ ಇಲಾಖೆಯಲ್ಲಿನ ಸುಮಾರು 23,000 ದಿನಗೂಲಿ ನೌಕರರಿಗೆ ಉಪಧನ ನೀಡುವಂತೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎಂದು ಕರ್ನಾಟಕ ರಾಜ್ಯ ದಿನಗೂಲಿ ನೌಕರರ ಹೋರಾಟ ಸಮಿತಿಯ ಹಾಗೂ ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ಅವರು ತಿಳಿಸಿದ್ದಾರೆ. ಈ ತಿಂಗಳ 16ನೇ ತಾರೀಕಿಗೆ ವಿಶೇಷ ಕ್ಯಾಬಿನೆಟ್ ಮಾಡಿ ಸರ್ಕಾರ ಸ್ಪೆಷಲ್ ಗೆಜೆಟ್ ಪ್ರಕಟಿಸಿ ಈ ಎಲ್ಲ ನೌಕರರಿಗೆ ಗ್ರಾಚ್ಯುಟಿಗೆ ಎಲಿಜಿಬಲ್ ಮಾಡಿದೆ. ಇದರಿಂದ ದಿನಗೂಲಿ ನೌಕರರಾಗಿ ನಿವೃತ್ತಿ ಹೊಂದಿದಂಥ ನೌಕರಿಗೆ ಕನಿಷ್ಠ 4 ಲಕ್ಷ ಗ್ರಾಚ್ಯುಟಿ ಸಿಗುವಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದೆ. ಇದಕ್ಕೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಇನ್ನೊಂದು ಪ್ರಮುಖ ಬೇಡಿಕೆಯಾದಂಥ ಈ ಎಲ್ಲ ನೌಕರಿಗೆ ನಿವೃತ್ತಿ ನಂತರ ಪೆನ್ಷನ್ ಪಿಂಚಣಿ ಕೊಡಬೇಕು ಅಂತೇಳಿದೆ. ಅದು ಕೂಡ ಸರ್ಕಾರ ಬಹುಬೇಗ ಸ್ಪಂದಿಸಲಿ ಅಂತೇಳಿ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ. ಮಾದಿಗ ದಂಡೋರ ಸಮಾಜದ ವತಿಯಿಂದ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಬೀದರ್ ಜಿಲ್ಲೆಯ ಔರಾದ್ ಸ್ಥಳೀಯ ನಗರಸಭೆಯ ಚುನಾವಣೆಯಲ್ಲಿ ಅಭ್ಯರ್ಥಿಗಳಿಗೆ ಬಿ ಫಾರಂ ಅನ್ನು ನೀಡುವ ಸಲುವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಮತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪರಾಜಿತರಾದ ವಿಜಯ್ ಕುಮಾರ್ ಕೌಡಾಳ್ ಅವರ ನಡುವೆ ದಿನಾಂಕ ಮೇ 15ರಂದು ನಡೆದ ಜಗಳವನ್ನು ವಿರೋಧಿಸಿ ಮಾದಿಗ ದಂಡೋರ ಸಮಾಜದ ವತಿಯಿಂದ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆ ನಡೆಸಿದರು. ದಲಿತ ಮುಖಂಡರಾದ ವಿಜಯ್ ಕುಮಾರ್ ಕೌಡಾಳ್ ಅವರನ್ನು ಅವ್ಯಾಜ ಶಬ್ದಗಳಿಂದ ಬೈದು ಜೀವ ಬೆದರಿಕೆಯನ್ನು ಹಾಕಿದ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಅವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಗೃಹ ಸಚಿವರಾದ ಎಂಬಿ ಪಾಟೀಲ್ ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು. ದಲಿತ ಮುಖಂಡರಾದಂಥ ವಿಜಯ್ ಕೌಡಾಳರವರು ಏನು ಪರಾಜಿತರಂಥ ಅವರ ಕ್ಷೇತ್ರದಿಂದ 64,000 ಓಟ್ ತೊಗೊಂಡು ಇವತ್ತು ಅಲ್ಲಿ ಕಾಂಗ್ರೆಸ್ ಪಕ್ಷನೇ ಉಳಿದಿಲ್ಲ. ಅಂಥದ್ದೇನೋ ಒಬ್ಬರು ಹೋಗಿ ಇವತ್ತು ಅವ್ರು ಕೆಲಸ ಮಾಡಿ ಅವರ ವ್ಯಕ್ತಿತ್ವವನ್ನು ಇವತ್ತು ಸಹಿಸಲಾರದೆ ಇವತ್ತು ಏನಿವತ್ತು ನಗರಪಾಲಿಕೆ ಹೋರಾಡಿರ್ತಕ್ಕಂಥ ಒಂದು ಚುನಾವಣೆ ಉಳಿದೆ. ಈ ಚುನಾವಣೆ ಟಿಕೆಟ್ ಹಂಚಿಕೆ ಮಾಡ್ತಾ ಇದ್ದಾಗ ಏ ನಾ ಹೇಳಿದ್ದೆ ಕೊಡಬೇಕು ಇಲ್ಲಂತಂದು ಹೇಳಿ ಇವತ್ತೇನು ಹಲ್ಲೆ ಮಾಡಿ ಅವರಿಗೆ ಕೊಲೆ ಬೆದರಿಕೆ ಹಾಕ್ಯಾರ. ಇವತ್ತು ಅದು ಖಂಡಿಸ್ತಾ ಇದ್ದೇವೆ. ಅವ್ರ ವಿರುದ್ಧ ಇವತ್ತು ನಾವು ಅವರ ಒಂದು ಶೋ ಮಾಡೋದ ಮುಖಾಂತರ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಮೇಲೆ ಕೇಸ್ ಹಾಕಬೇಕು. ಅವ್ರಿಗೆ ಕೇಸ್ ಹಾಕಿ ಅವ್ರನ್ನ ಕಠಿಣವಾದ ಶಿಕ್ಷೆ ಒಳಪಡಿಸ್ತಕ್ಕಂಥ ಒತ್ತಾಯ ಮಾಡ್ತಾ ಇದ್ದೇವೆ. ಇದು ಈ ಕಾಂಗ್ರೆಸ್ ಪಕ್ಷವು ಕೂಡ ಇದು ಬಹಳ ಗಂಭೀರವಾಗಿ ತಗೋದು. ಯಾಕಂದ್ರೆ ಒಬ್ಬ ದಲಿತ ಇವತ್ತು ರಿಸರ್ವ್ ಕಾನ್ಸ್ಟೆನ್ಸಿ ಇವತ್ತು ಈ 6 ಕಾನ್ಸ್ಟೆನ್ಸಿಯಲ್ಲಿ ಇವತ್ತು ಯಾರು ಗೆದ್ದಾರ, ಇವತ್ತು ಹುಮರಾಬಾದ್ ಇರ್ಬೋದು, ಬಾಲ್ಕಿ ಇರ್ಬೋದು, ಬೀದರ್ ಕ್ಷೇತ್ರ ಇರ್ಬೋದು, ಬಸವ ಕಲ್ಯಾಣ ಇರ್ಬೋದು, ಈ ಥರ ಎಲ್ಲ ಕಡೆ ಇರ್ಬೋದು. ಅಲ್ಲಿ ಯಾರು ಗೆದ್ದಾರ ಅಥವಾ ಸೋಲ್ತಾರ ಅವರೇ ಎಮ್ ಎಲ್ ಎ ಕ್ಯಾಂಟಿ ಅಲ್ಲಿ ಅವರು ಮುಖ್ಯಸ್ಥರ್ತಾರೆ. ಇವ್ರು ಯಾರಲ್ಲಿ ಹೋಗಿ ಕೈಯಾಡಿಸೋರು, ಇವರೆಲ್ಲ ಸುಮ್ಮನೆ ಕೊಡಬೇಕಾಗಿತ್ತು ಅಥವಾ ನಾನು ಒಂದು 2 ಕ್ಯಾಂಟ್ ಕೊಡು ಅಂತ ರಿಕಮೆಂಡ್ ಮಾಡ್ಬೋದು. ಆದರೆ ಅವ್ರನ್ನ ದಬ್ಬಾಳಿಕೆ ಮಾಡೋದ ಮುಖಾಂತರ ಇವತ್ತು ದಲಿತರಿಗೆ ದಮನ ಮಾಡೋಕೆ ಇವ್ರದ್ದು ವಿಜಯ್ ಕುಮಾರ್ ಗುಲ್ಬರ್ಗಲಿಂದ ಬಂದಿಲ್ಲ ದಾದಗಿರಿ ಮಾಡ್ತಾರೆ. ಇದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ. ಮುಂದೆ ಬರೋದ್ರೆ ಅವರಿಗೆ ನಾವು ಜಿಲ್ಲೆಯಲ್ಲೇ ಬಿಡಿಸ್ತೇವೆ ಅಂತ ಗೊತ್ತಾ ಈ ಒಂದು ತಮ್ಮ ಮುಖಾಂತರ ಹೇಳಬೇಕು.
ಲೋಕಸಭಾ ಚುನಾವಣಾ ಮುಗಿಯುತ್ತಿದ್ದಂತೆ ಬಿಜೆಪಿ ನಾಯಕರು ಯಜ್ಞ ಯಾಗಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಲೋಕಸಭೆ ಮತ್ತು ರಾಜ್ಯದಲ್ಲಿನ ಉಪಚುನಾವಣೆ ಮುಗಿಯುತ್ತಿದ್ದಂತೆ ಬೆಂಗಳೂರಿಗೆ ಹಿಂದಿರುಗಿರುವ ರಾಜ್ಯ ಬಿಜೆಪಿ ನಾಯಕರು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ನಡೆಸಿದರು. ಗಣಹೋಮ, ರುದ್ರಹೋಮ, ಸುದರ್ಶನ ಹೋಮ ಸೇರಿದಂತೆ ಇತರ ವಿಶೇಷ ಹೋಮಗಳನ್ನು ನಡೆಸಿದರು. ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಪೂರ್ಣಹುತಿ ಸಲ್ಲಿಕೆ ಮಾಡಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಯಜ್ಞದಲ್ಲಿ ಭಾಗಿಯಾಗಿ ಪೂಜೆ ಸಲ್ಲಿಸಿ ಪೂರ್ಣಹುತಿ ನೀಡಿ ಕಾರ್ಯಕ್ರಮ ಮುಗಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಎಸ್ವೈ, ರಾಜ್ಯದಲ್ಲಿ ಕಾಡುತ್ತಿರುವ ಭೀಕರ ಬರಗಾಲ ಶಮನಗೊಳ್ಳಬೇಕು, ಮಳೆ ಬೆಳೆ ಚೆನ್ನಾಗಿ ಆಗಬೇಕು ಎನ್ನುವ ಕಾರಣಕ್ಕೆ ಯಜ್ಞ ಯಾಗಾದಿ ಹಾಗೂ ಹೋಮಗಳನ್ನು ನಡೆಸಿದ್ದೇವೆ. ಅಲ್ಲದೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿರುವುದಾಗಿ ತಿಳಿಸಿದರು. ವೇತನ ನೀಡುವಂತೆ ಆಗ್ರಹಿಸಿ ಎಟಿಎಂ ಸೆಕ್ಯೂರಿಟಿ ಗಾರ್ಡ್ ಸಿಬ್ಬಂದಿ ಪ್ರತಿಭಟನೆ ನಡೆಸಿದರು. ಕಳೆದ 3 ತಿಂಗಳುಗಳಿಂದ ವೇತನ ನೀಡಿರುವ ಕಾರಣದಿಂದ ಎಟಿಎಂ ಸೆಕ್ಯೂರಿಟಿ ಗಾರ್ಡ್ ಸಿಬ್ಬಂದಿಗಳು ಓರಿಯಂಟ್ ಸರ್ವಿಸ್ ಏಜೆನ್ಸಿ ವಿರುದ್ಧ ಪ್ರತಿಭಟನೆ ಮಾಡಿದರು. 3 ತಿಂಗಳುಗಳಿಂದ ಸರಿಯಾದ ಸಮಯಕ್ಕೆ ವೇತನ ಬರುತ್ತಿಲ್ಲ ಹಾಗೂ ಓರಿಯಂಟ್ ಸರ್ವಿಸ್ ಏಜೆನ್ಸಿಗೆ ಸಂಬಂಧಪಟ್ಟವರು ಬೆಂಗಳೂರಿನಲ್ಲಿ ಇರುತ್ತಾರೆ, ನಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ, ಕಳೆದ 3-4 ತಿಂಗಳುಗಳಿಂದ ವೇತನ ನೀಡದೆ ಸತಾಯಿಸುತ್ತಿದ್ದಾರೆ, ವೇತನ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲದ ಕಾರಣ ಕುಟುಂಬ ನಿರ್ವಹಣೆ ಮಾಡುವುದು ಕಷ್ಟವಾಗಿದೆ, ಸುಮಾರು 10-15 ಸಿಬ್ಬಂದಿಗೆ ವೇತನ ನೀಡಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಪ್ರತಿಭಟನೆ ವೇಳೆ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಸುಸ್ತಾಗಿ ಬಿದ್ದರು. ಅಳುತ್ತಾ ನಮಗೆ ವೇತನ ನೀಡಿ ಎಂದು ಸಿಬ್ಬಂದಿ ಮಲ್ಲೇಶಪ್ಪ ತಮ್ಮ ಅಳಲು ಮಾಧ್ಯಮದವರ ಮುಂದೆ ತೋಡಿಕೊಂಡರು. ಮತ್ತೆ ಇವರು ಈಗ ನಮ್ಮನ್ನು ಮಾಡಿದ್ರೆ ಕಾಲ ಎಲ್ಲ ಬಿತ್ತೋದು. ಯಾವ ಕಂಪ್ನಿ ರೀ? ಯಾವ ಕಂಪ್ನಿ ರೀ ಕಂಪ್ನಿ ಸರ್? ಕಂಪ್ನಿ ಓರಿಯಂಟಲ್ ಕಂಪ್ನಿ. ಓರಿಯಂಟ್ ರೀ ಅದು. ಏನು ರೀ ಪೂರ್ತಿ ಪೂರ್ತಿ ಇಲ್ಲೇ ನೋಡಿ ಸರ್, ನೀವು ಹೇಳ್ರಿ. ನೀವು ಓರಿಯಂಟ್ ಎ ಟಿ ಎಮ್ ಕೆಲಸ ಮಾಡ್ತೀವಿ ನಾವು, ಕರ್ನಾಟಕ ಎ ಟಿ ಎಮ್ ಓರಿಯಂಟಲ್ ಸರ್ವಿಸ್. ಓರಿಯಂಟಲ್ ಸರ್ವಿಸ್ ಅದ, ಅದ್ರ ಒಳಗೆ ಕೆಲಸ ಮಾಡ್ತೀವಿ. ಅವ್ರ ಪಗಾರ ಸರಿಯಾಗಿ ಕೊಡುವುದಿಲ್ಲ. ಈಗ 3 ತಿಂಗಳಾಯ್ತು ಒಟ್ಟು ಪೂರ್ಣನು ಹಚ್ಚಿದ್ರೆ ಪೂರ್ಣನ ಎತ್ತವಲ್ಲ ರೀ, ಏನಿಲ್ಲರಿ ಈಗ 8 ತಿಂಗಳಾಯ್ತು. ಹಿಂಗೆ ಅನ್ಕೋತಿದ್ರೆ ನಮ್ಗೆ ಭಾಳ ಪರಿಸ್ಥಿತಿ ಕಟ್ಟಾಗೈತಿ. ಈಗ ನಾವು ದವಾಖಾನೆಗೆ ಹೋಗ್ಬೇಕಂದ್ರೆ 10 ಪೈಸೆ ಇಲ್ಲ, ನಮ್ಗೆ ಕೈ ಕಾಲು ಒಟ್ಟಿಡಕ್ಕೆ ಕಟ್ಬಿಟ್ಟವ್ರು. ಹಿಂಗೆ ಅಕ್ಕ ನೋಡ್ರಿ, ಇವ ಬಾಡಿಗೆ ಮನೆಯಾಗ ಇದೀವಿ ನಾವು, ಅವ್ರು ಬಾಡಿಗೆ ಮನೆಯವ್ರು ಹೊರಗೆ ಹಾಕತ್ತಕ್ಕ ಅವ್ರ ಹೊರಗೆ ಹಾಕತ್ತಕ್ಕತ್ತಾರ. ಈಗ ಬದಲಿ ಮಾಡೋಕೆ ಹೋಗಿಬಿಡೋಣಕ್ಕತ್ತಾರ. 3 ತಿಂಗಳು ಬಾಡಿಗೆ ಕೊಟ್ಟಿಲ್ಲ ನಾನು, ಏನು ಮಾಡ್ತಾರೆ? ಹಿಂಗಾಗಿ ಕೈ ಕಾಲು ಅಕ್ಕ ನೋಡ್ರಿ, ನಮ್ಮ ಕೈ ಕಾಲು ಹೇಗೆ ನಡೆಸ್ತಾವೆ ಏನ್ರಿ? ಕೈಕಾಲು ತೋರ್ಸೋಕ ಇದು ಇಲ್ರಿ ನಮ್ಗೆ. ನಿಮ್ಮ ಹೆಸರು ಇಲ್ಲ ಈ ಟೈಪ್ ಮಾಡ್ಯಾರ್ರಿ? ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಬಸಪ್ಪ ಪಕ್ಕೀರಪ್ಪ ಗಾಜಿ ಹುಬ್ಳಿದೆ. ಬಿಜೆಪಿ ನೇತೃತ್ವದ NDA ಸರ್ಕಾರ ಮತ್ತೆ ಆಡಳಿತಕ್ಕೆ ಬರುವುದು ಖಚಿತ ಎಂದು ಸಂಸದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಮೀಕ್ಷೆಗಳ ಪ್ರಕಾರವೂ ರಾಜ್ಯದಲ್ಲಿ 20 ಮತ್ತು ದೇಶದಲ್ಲಿ 280 ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುತ್ತೇವೆ. ಈ ಬಾರಿ ಆಡಳಿತದ ಪರವಾದ ಅಲೆ ಕೆಲಸ ಮಾಡಿದೆ. ಇನ್ನು ರಾಜ್ಯ ಮೈತ್ರಿ ಸರ್ಕಾರ ಅನೈತಿಕ ಸಂಬಂಧದಿಂದ ಹುಟ್ಟಿರುವ ಅಸಹಜ ಶಿಶು, ಆಂತರಿಕ ಕಚ್ಚಾಟದಿಂದ ರಾಜ್ಯ ಮೈತ್ರಿ ಸರ್ಕಾರ ಪತನವಾಗುತ್ತೆ ಎಂದು ಭವಿಷ್ಯ ನುಡಿದಿದ್ದಾರೆ. ಸಂಖ್ಯಾಬಲ ಹೆಚ್ಚಿಸಿಕೊಂಡು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂದಿದ್ದಾರೆ. ಎಂಟಿ ಇನ್ಕಂಬನ್ಸಿ ಇರ್ತದೆ, ಅದರ ಪ್ರಪ್ರಥಮ ಬಾರಿಗೆ ನಾವು ಪ್ರೋ ಇನ್ಕಂಬನ್ಸಿ ಅಂದರೆ ಅಧಿಕಾರದ ನಡೆಸಿದವರ ಪರವಾಗಿ ಒಂದು ಆಡಳಿತ ಅಲೆ ನಿರ್ಮಾಣ ಆಗಿರುವುದು ಇತ್ತೀಚಿನ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ. ನನಗನ್ನಿಸ್ತದೆ ನಾವು ಕಳೆದ ಬಾರಿಗಿಂತ ಒಳ್ಳೆಯ ಒಂದು ಬಹುಮತದಲ್ಲಿ ಬಂದು ಈಗಾಗಲೇ ಏನು ಭಾಳ ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಟ್ಟು ಅನೇಕ ಒಳ್ಳೆಯ ಯೋಜನೆಗಳನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿ ಅವರು ರೂಪಿಸಿದ್ದಾರೆ, ಅದರ ಒಂದು ಮುಂದುವರಿತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಹಾಗಾಗಿ ಇದರ ಬಗ್ಗೆ ಸಂಪೂರ್ಣವಾದಂಥ ಪ್ರತಿಕ್ರಿಯೆಯನ್ನು ನ್ಯಾಚುರಲಿ ಸಹಜವಾಗಿ ಚುನಾವಣೆ ರಿಸಲ್ಟ್ ಬಂದ ಮೇಲೆ ನಾನು ವ್ಯಕ್ತಪಡಿಸ್ತೇನೆ. May 23 ನಂತರ ಕೇಂದ್ರದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಬರುತ್ತದೆ ಎಂದು ಬಿಎಸ್ವೈ ಹೇಳಿದ್ದಾರೆ.
ಪಕ್ಷದ ನಾಯಕರ ತಂಡ ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಅಂಡಮಾನ್ ನಿಕೋಬಾರ್ ಪ್ರವಾಸಕ್ಕೆ ತೆರಳಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಯಡಿಯೂರಪ್ಪ, ಇಷ್ಟು ದಿನ ಬೇರೆ ಬೇರೆ ರಾಜ್ಯದಲ್ಲಿ ಚುನಾವಣಾ ಕರ್ತವ್ಯದಲ್ಲಿ ನಿರತರಾಗಿದ್ದ ಸ್ನೇಹಿತರು ಅಂಡಮಾನ್ನಲ್ಲಿ ಸಭೆ ಸೇರಿದ್ದಾರೆ, ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸಬೇಕಿಲ್ಲ ಎಂದರು. ಒಳ್ಳೆ ಆಡಳಿತ ಒಳ್ಳೆ ಕಾಲ ಅಂದ್ರೆ ಹೊಸ ಸರ್ಕಾರ ಬರುತ್ತಾ, ಒಳ್ಳೆ ಆಡಳಿತ ಒಳ್ಳೆ ಕಾಲ ಅಂದ್ರೆ ಹೊಸ ಸರ್ಕಾರ ಬರುತ್ತೆ. ಯಾಕಂದ್ರೆ ಪೂಜೆ ಮಾಡ್ತಾ ಇದ್ವಿ, ಆದ್ರೆ ಸಂತೋಷ ಒಂದು 40 ಜನ ನಾಯಕರನ್ನ ನೆನೆಸ್ಕೊಂಡು ಅಂಡಮಾನಿಗೆ ಒಂದು ಕಾರಣ ಏನು? ಇದಿಷ್ಟು ಈವರೆಗಿನ ಸುದ್ದಿ. ಧನ್ಯವಾದಗಳು.